ಸದ್ಗುರು ಹೊಸ ವರ್ಷದ ಸಂಕಲ್ಪ ಏನು ತಗೋಬೇಕು? ತುಂಬ ಸಲ ಸಂಕಲ್ಪ ತಗೊಂಡಿದ್ರು, ಅದು ಕೆಲಸ ಮಾಡಲಿಲ್ಲ, ಏನು ಮಾಡೋದು? ನೀವು ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ಕೊಂಡ್ರೆ ನೀವು ಏನನ್ನು ಬಿಡಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಸಂಕಲ್ಪ ಅಲ್ಲ, ಬಲವಂತವಾಗಿ ಏನನ್ನು ಬದಲಾಯಿಸೋದಲ್ಲ. ವಾವ್. ಹೊಸ ವರ್ಷ ಅಂದ ಕೂಡಲೇ ಜನರು ಹೊಸ ವರ್ಷದ ಸಂಕಲ್ಪಗಳನ್ನು ತಗೊಳ್ಳೋ ಬಗ್ಗೆ ಯೋಚಿಸ್ತಾರೆ. ಹೊಸ ವರ್ಷದಲ್ಲಿ ಇದನ್ನು ಮಾಡ್ತೀನಿ, ಅದನ್ನು ಮಾಡ್ತೀನಿ ಅಂತ. ಅದು 1ನೇ ತಾರೀಕು ಮಧ್ಯಾಹ್ನ ತನಕ ಇರುತ್ತೆ. ದೃಢವಾಗಿದ್ದವ್ರದ್ದು ಕೆಲವು ದಿನ ಇರುತ್ತೆ, ಆದರೆ ಬಹುತೇಕ ಎಲ್ಲರದ್ದು ಜನವರಿ ಕೊನೆ ಅನ್ನೋಷ್ಟರಲ್ಲಿ ಮುಗಿದಿರುತ್ತೆ. ಸಂಕಲ್ಪ ಮರಿತೀರಿ, ಯಾಕೆಂದರೆ ಅದು ಹಳತಾಯಿತು. ಹೊಸ ವರ್ಷ 1 ತಿಂಗಳು ಹಳೆದಾಯಿತು, ಸಂಕಲ್ಪದ ಬಗ್ಗೆ ಏನು ಹೇಳೋದು? ಅದು ಮುಗೀತು. ಅದು ಹೊಸತಾಗಿದ್ದಾಗ ಮಾತ್ರ, ಹೊಚ್ಚ ಹೊಸತಾಗಿದ್ದಾಗ. ಈ ಹೊಸ ವರ್ಷದ ಸಂಕಲ್ಪಗಳು ಒಮ್ಮೆ ಹೀಗಾಯಿತು. ಶಂಕರನ್ ಪಿಳ್ಳೆ ಹೊಸ ವರ್ಷಕ್ಕೆ ಸಂಕಲ್ಪ ತಗೊಂಡ, ಸಿಗರೇಟ್ ಬಿಡ್ತೀನಿ ಅಂತ. ಪರಿಚಯವಿದ್ದವ್ರಿಗೆಲ್ಲ ಹೇಳ್ದ ನಾನು ಸಿಗರೇಟ್ ಬಿಡ್ತಿದ್ದೀನಿ ಅಂತ. ಜನವರಿ 1ರ ಸಂಜೆ ತುಂಬ ಜನರು ರಿಕವರಿ ಪಾರ್ಟಿ ಅಂತ ಮಾಡ್ತಾರೆ. ಮಧ್ಯಾಹ್ನ 12ಕ್ಕೆ ಎದ್ದು ಪಾರ್ಟಿಯಿಂದ ಸುಧಾರಿಸ್ಕೋಬೇಕು, ಅದಕ್ಕೆ ರಿಕವರಿ ಪಾರ್ಟಿ. ಕೆಲವರು ಇದರಲ್ಲಿ ತುಂಬ ಎಕ್ಸ್ಪರ್ಟ್, ಸುಧಾರಿಸ್ಕೊಳ್ಳೋಕ್ಕೆ ಯಾವ ಡ್ರಿಂಕ್ ಕುಡಿಬೇಕು ಅಂತ ಅವರು ಸಲಹೆ ಕೊಡ್ತಾರೆ. ಅವನು ಆ ಪಾರ್ಟಿಗೆ ಹೋಗಿದ್ದ, ಅಲ್ಲಿ ತನ್ನ ಫ್ರೆಂಡ್ ಹತ್ರ ಸಿಗರೇಟ್ ಕೇಳ್ದ. ನೀನು ಬಿಟ್ಟೆ ಅಂತ ಅಂದ್ಕೊಂಡಿದ್ದೆ? ಇವನಂದ, ಬಿಟ್ಟಿದ್ದೀನಿ, ಇದು ಮೊದಲನೇ ಹಂತ. ಅವನಂದ, ಹಾಗಂದ್ರೆ ಮೊದಲ ಹಂತ ಅಂದ್ರೇನು? ಇವನಂದ, ಕೊಂಡ್ಕೊಳ್ಳೋದನ್ನ ಬಿಟ್ಟಿದ್ದೀನಿ. ಹಂತ ಹಂತವಾಗಿ ಕಾರ್ಯರೂಪಕ್ಕೆ ತರೋದು, ಹೀಗೆ ಏನೇನೋ. ಜನ ಯಾವಾಗಲೂ ಕೇಳ್ತಾ ಇರ್ತಾರೆ, ಸದ್ಗುರು ಹೊಸ ವರ್ಷದ ಸಂಕಲ್ಪ ಏನು ತಗೋಬೇಕು? ತುಂಬ ಸಂಕಲ್ಪ ತಗೊಂಡಿದ್ರು, ಅದು ಕೆಲಸ ಮಾಡಲಿಲ್ಲ, ಏನು ಮಾಡಬೇಕು? ಯು ಶುಡ್ ನಾಟ್ ಟೇಕ್ ಎನಿ ನ್ಯೂ ಇಯರ್ ರೆಸೊಲ್ಯೂಷನ್ಸ್. ನೀವು ಯಾವುದೇ ರೀತಿಯ ಹೊಸ ವರ್ಷದ ಸಂಕಲ್ಪಗಳನ್ನು ತಗೋಬಾರ್ದು, ಯಾಕೆಂದರೆ ಯಾವುದೋ ತಾರೀಖನ್ನು ಪರಿಗಣಿಸಿ ನೀವೇನು ಮಾಡಬೇಕು ಅಂತ ನಿರ್ಧರಿಸೋಕ್ಕಾಗಲ್ಲ. ನೀವು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬೇಕು ಅಂದ್ಕೊಂಡ್ರೆ, ಏನೋ ಬದಲಾಗಬೇಕಂದ್ರೆ, ಏನನ್ನಾದರೂ ಬಿಡಬೇಕು ಅಂದ್ಕೊಂಡ್ರೆ, ಧೂಮಪಾನನೋ ಅಥವಾ ಮೂಗನ್ನು ಕೆದಕೋದನ್ನು. ಇಲ್ಲ, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, UKನಲ್ಲಿ ಮನಃಶಾಸ್ತ್ರ ತಜ್ಞರ ಜೊತೆ ಮಾತನಾಡುವಾಗ ಅವರು ಹೇಳಿದ್ರು, ಮೂಗು ಕೆದಕೋದು ಮನಃಶಾಸ್ತ್ರದಲ್ಲಿ ಒಂದು ರೋಗ ಅಂತ. ಮೂಗು ಕೆದಕೋದು ನಿಮಗೀಗ ಅದು ಸಿಗೋದೂ ಇಲ್ಲ. ಮಾಸ್ಕ್ ಹಾಕೊಂಡ ಮೇಲೆ ಅದು ಸಿಗೋದಿಲ್ಲ. ಸ್ವ್ಯಾಬ್ ತೆಗಿಯೋಕ್ಕೆ ಹೀಗೆಲ್ಲ ಮಾಡಿ ಮಾಡಿ ನಿಮಗೆ ಈಗ ಅಲ್ಲಿ ಕೈ ಹಾಕೋದೇ ಬೇಡ ಅನಿಸುತ್ತೆ. ಹಾಗಾಗಿ ಏನೇನು ಬಿಡಬೇಕು ಅಂದ್ಕೊಂಡಿದ್ದೀರೋ, ನೀವು ಏನನ್ನೋ ಬಿಡೋಕ್ಕಾಗಲ್ಲ. ನೀವು ಮಾಡಬೇಕಾಗಿರೋದೇನೆಂದರೆ, ವಿವಶತೆಯ ವರ್ತನೆಯಿಂದ ಪ್ರಜ್ಞಾಪೂರ್ವಕ ವರ್ತನೆಯ ಕಡೆಗೆ ಸಾಗಬೇಕು. ಪ್ರಜ್ಞಾಪೂರ್ವಕರಾಗಬೇಕಂದರೆ
ನೀವು ನಿಮ್ಮೊಳಗೆ ಒಂದು ಮಟ್ಟದ ಹರ್ಷೋಲ್ಲಾಸದಲ್ಲಿ ಇರಬೇಕು, ಆನಂದ ಇರಬೇಕು. ಇದನ್ನು ಗಮನಿಸಿದಿರಾ? ನೀವು ತುಂಬ ಸಂತೋಷವಾಗಿದ್ದಾಗ ಹಲವಾರು ವ್ಯವಸ್ಥೆಗಳನ್ನು ಬಿಟ್ಟುಬಿಡ್ತೀರಿ. ತುಂಬ ಖುಷಿಯಾಗಿದ್ದಾಗ ಸಾಮಾನ್ಯವಾಗಿ ನೀವು ಆ ಜಾಗದಲ್ಲಿ ಮಾತ್ರ ಕೂರೋದು. ಸಂತೋಷವಾಗಿದ್ದಾಗ ಯಾರೋ ದೂಡಿದ್ರೂ ಸರಿ, ನೀವು ಸಿಡುಕೊಂಡಿದ್ದಾಗ ದೂಡೋಕ್ಕಾಗತ್ತಾ? ಸಿಡುಕೊಂಡಿದ್ದಾಗ ನಿಮ್ಮನ್ನು ದೂಡಿದರೆ ನೀವು ಬಾಂಬ್ ರೀತಿ ಸಿಡಿತೀರಿ. ನೀವು ಸಂತೋಷವಾಗಿದ್ದಾಗ ಸ್ವಲ್ಪ ದೂಡಬಹುದು. ಅದಕ್ಕೆ ನಾನು ಜನರನ್ನು ಸಂತೋಷವಾಗಿಡ್ತೀನಿ. ಯಾಕಂದರೆ ಅವರು ಸಂತೋಷವಾಗಿದ್ದಾಗ ಅವರನ್ನು ಸ್ವಲ್ಪ ದೂಡಬಹುದು. ತೊಂದರೆ ಇಲ್ಲ, ಯಾವುದೂ ನಿಚ್ಚಳ ಅಲ್ಲ, ಎಲ್ಲಾನು ಓಕೆ. ದುಃಖದಲ್ಲಿದ್ದಾಗ ಕಾಂಕ್ರೀಟ್ ಕಲ್ಲಿನ ಹಾಗೆ ಹೀಗೆ ಮಾತ್ರ ಇರ್ತಾರೆ. ನಿಮಗೆ ಬೇಕಾಗಿರೋದು ಸಂಕಲ್ಪ ಅಲ್ಲ, ಬಲವಂತವಾಗಿ ಏನನ್ನು ಬದಲಾಯಿಸೋದಲ್ಲ. ನಿಮಗೆ ಬೇಕಾಗಿರೋದು ಪ್ರಜ್ಞೆ. ಅದನ್ನು ಹೇಗೆ ಪಡೆಯೋದು? ಹರ್ಷೋಲ್ಲಾಸ ಉನ್ನತ ಮಟ್ಟ ತಲುಪುವ ಹಾಗೆ ಶಕ್ತಿಗಳನ್ನು ವರ್ಧಿಸಬೇಕು. ಆಗ ಸಹಜವಾಗೇ ಪ್ರಜ್ಞಾಪೂರ್ವಕವಾಗಿರ್ತೀರಿ. ಜೀವನದ ನಿಮ್ಮ ಅನುಭವ ಸುಖಮಯವಾಗಿದ್ದರೆ ಪ್ರಜ್ಞಾಪೂರ್ವಕವಾಗಿರ್ತೀರಿ.